ಸ್ನೇಹಿತರೆ ಈಗ ತಾನೇ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜನಾ ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸೆ ನೋಡಿ ಸ್ನೇಹಿತರೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕಾತಿಗೆ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದ್ರೆ ಮೊದಲೇದಾಗಿ ಒ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿ ವಯಸ್ಸಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅವ್ನ್ ಶಿಕ್ಷಕರೇ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ಅಂತ ಹೇಳೋದ್ರಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತವೆ ಕೊಡ್ತವೆ ಇನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡಿ ಸ್ನೇಹಿತರೆ ತುಂಬಾ ಜನ ಅಭ್ಯರ್ಥಿ ಕನಸು ಆಗಿರತ್ತೆ ನಾನು ಕೂಡ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಬರೆಯಬೇಕು ಆ ಒಂದು ಎಕ್ಸಾಮ್ ಅನ್ನ ಪಾಸ್ ಆಗಬೇಕು ಯಾವಾಗ ಕರೀತಾರ ಅಂತ ತುಂಬಾ ಜನ ಅಭ್ಯರ್ಥಿಗಳು ಕಾಯ್ಕೊಂಡು ಕೂತಿರ್ತಾರ ಈಗ ಅದನ್ನೇ ಕರೆದಿರ್ತಾರೆ ಆದಷ್ಟು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಇನ್ನು ಈ ಒಂದು ಯು ಪಿ ಎಸ್ ಸಿ ಇಲಾಖೆ ವತಿಯಿಂದ ಯಾವ್ಯಾವ್ ಪೋಸ್ಟ್ ಗೆ ಅರ್ಜಿ ಕರೆದಿರ್ತಾರೆ ಎಷ್ಟು ಹುದ್ದೆಗಳು ಖಾಲಿ ಇರತ್ತೆ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆನೆ ಟು ಜರೋರಿಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಆದಷ್ಟು ವೀಡಿಯೋ ಸ್ಕಿಪ್ ಮಾಡದೆ ಕುಣತನಕ ನೋಡಿ ಮತ್ತೆ ಇನ್ನೂರ್ಗಾರಂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿಕ್ಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲರಿಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ಬನ್ನಿ ಬನ್ಸ್ರೆ ಹುದ್ದೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತವೆ ನೋಡಿ ಈ ಒಂದು ಅಧಿಸೂಚನೆ ಜಾರಿಯಾದಂತಹ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗುರು ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ತುಂಬಾ ಜನ ಅಭ್ಯರ್ಥಿ ಕಮೆಂಟ್ ಭಾಷೆ ಕೂಡ ಕಮೆಂಟ್ ಮಾಡ್ತಾರ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ನೋಡಿಸ್ತಾ ಇದ್ರೆ ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೇವೆ ಲಿಂಕ್ ತೊಳಗಡೆ ಡಿಸ್ಕ್ರಿಪ್ಷನ್ ಭಾಷಣದಲ್ಲಿ ಇರತ್ತೆ ಅಥವಾ ಅಬೌವ್ ಸೆಕ್ಷನ್ ಅಲ್ಲಿರತ್ತೆ ನೀವು ಜಾಯ್ನ್ ಮಾಡಿಕೊಂಡು ಎಲ್ಲ ಒಂದು ಪಿ ಡಿ ಎಫ್ ಫಾರ್ಮನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಬನ್ನಿ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಒಂದೊಂದ ತಿಳಿದು ಕೊಡ್ತೇವೆ ನೋಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಈ ಒಂದು ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕಾಣಿಸ್ತಿದಲ್ಲ ಇದು ಯು ಪಿ ಯು ಪಿ ಎಸ್ ಆಫೀಸಿಯಲ್ ಒಂದು ವೆಬ್ಸೈಟ್ ಆಗಿರತ್ತೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇಲ್ಲಿ ಮೊದಲೇದಾಗಿ ಯಾವೊಂದು ಕೆಡಿಗರದವರಿಗೆ ಅವಕಾಶ ಇರತ್ತ ಅಂದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸೆ ಮತ್ತು ಯು ಆರ್ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ ಮತ್ತು ಇ ಡಬ್ಲ್ಯೂ ಎಸ್ ಅವಕಾಶ ಇರತ್ತೆ ಮತ್ತು ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದ ವರ್ಗದವರು ಕೂಡ ಅರ್ಜಿ ಸಲ್ಲಿಸೆ ಇಷ್ಟು ವರ್ಗ ಹೊರತುಪಡಿಸಿ ಬೇರೆ ವರ್ಗಕ್ಕೆ ಅವಕಾಶ ಇರೋದಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ನಾಕರಂತೆ ಇಲ್ಲಿ ಕಾಲಿರೋ ಪೋಸ್ಟ್ ಹೆಸರು ಒಂದೊಂದೇ ತಿಳಿಸ್ಕೊಡ್ತೇವೆ ನೋಡಿ ಇಲ್ಲಿ ಮಧ್ಯದಾಗಿ ಕಾರ್ಯಾಚರಣೆ ಒಂದು ಸಹಾಯಕ ನಿರ್ದೇಶಕ ಪೋಸ್ಟ್ ಖಾಲಿ ಖಾಲಿರತ್ತೆ ಮತ್ತು ದೈಹಿಕ ಒಂದು ನಾಗರಿಕ ಅಧಿಕಾರಿ ಪೋಸ್ಟ್ ಖಾಲಿ ಇರತ್ತೆ ಮತ್ತು ಆಡಳಿತ ಅಧಿಕಾರಿ ಗ್ರೇಡ್ ಒನ್ ಪೋಸ್ಟ್ ಗೆ ಅರ್ಜಿ ಕರೆದಿರ್ತಾರೆ ಮತ್ತು ವಿಜ್ಞಾನಿ ಬಿ ಪೋಸ್ಟ್ ಕೂಡ ಖಾಲಿ ಇರತ್ತೆ ಈ ಒಂದು ಯು ಪಿ ಎಸ್ ಸಿ ನೇಮಕಾತಿ ಪ್ರಕಾರ ಈ ಒಂದು ಪೋಸ್ಟ್ ಗೆ ಅರ್ಜಿ ಕರೆದಿರ್ತಾರೆ ಇಷ್ಟೇ ಅಲ್ಲ ಇನ್ನಿತರು ಕೂಡ ಪೋಸ್ಟ್ ಖಾಲಿ ಇದಾವೆ ನೋಡಿ ಇಲ್ಲಿ ಪರಿಸರ ವಿಜ್ಞಾನ ಅಧಿಕಾರಿ ಪೋಸ್ಟ್ ಖಾಲಿ ಖಾಲಿರತ್ತೆ ಮತ್ತು ಸರ್ವಿಯರ್ ಹುದ್ದೆ ಕೂಡ ಖಾಲಿ ಖಾಲಿರತ್ತ ತಾಂತ್ರಿಕ ಹುದ್ದೆ ಕೂಡ ಖಾಲಿ ಆತ ಮತ್ತು ಇಲ್ಲಿ ಸ್ಪೆಷಲಿಸ್ಟ್ ಒಂದು ಗ್ರೇಡ್ ಥರ್ಡ್ ಹುದ್ದೆ ಕೂಡ ಖಾಲಿ ಖಾಲಿರತ ಮತ್ತು ಶ್ರೇಯ ರೋಗ ಅಧಿಕಾರಿ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಪೋಸ್ಟಿಂಗ್ ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ ಇದೇ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸಬೇಕು ಯು ಪಿ ಎಸ್ ಸಿ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ನೇಮಕಾತಿ ಬಂದಿರತ್ತೆ ಟೋಟಲ್ ಇಪ್ಪತ್ತು ಪೋಸ್ಟ್ ಖಾಲಿ ಖಾಲಿರತ್ತ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ಆಗ್ಬೋದು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ಆಗ್ಬೋದು ಅಖಿಲ ಭಾರತದಲ್ಲಿ ನಿಮಗೆ ಕೆಲಸ ಇರತ್ತೆ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ ಇಲ್ಲಿ ಶೈಕ್ಷಣಿಕ ಅರ್ಹತೆಗೆ ಬರೋದಾದ್ರೆ ಆದಷ್ಟು ಅಭ್ಯರ್ಥಿ ಮೊದಲೇದಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಅಸಿಸ್ಟೆಂಟ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ನಿಮಗೆ ಸ್ನಾತಕೋತ್ತರ ಪದಿಯವನ್ನ ಪಾಸ್ ಆಗಿರಬೇಕು ಮತ್ತು ವಿಜ್ಞಾನಿ ಬಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕನ್ಕೊಂಡಿದ್ರೆ ಬಿ ಎ ಅಥವಾ ಬಿ ಟಿ ಕಂಪ್ಲೀಟ್ ಮಾಡಿರಬೇಕು ಅಥವಾ ಸ್ನಾತಕೋತ್ತರ ಪದವಿಯನ್ನ ಪಾಸ್ ಆಗಿರಬೇಕು ಮತ್ತು ಹೆಚ್ಚಿನದಾಗ ಪದವಿಯನ್ನ ಪಾಸ್ ಆಗಿರ್ಬೇಕಾಗತ್ತ ಅಂದ್ರೆ ಪ್ರಾಣಿ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕಂಪ್ಲೀಟ್ ಮಾಡಿರ್ಬೇಕು ಈ ಒಂದು ವಿಜ್ಞಾನಿ ಬಿ ಪೋಸ್ಟ್ ಗೆ ಮತ್ತು ಸ್ಪೆಷಲಿಸ್ಟ್ ಗ್ರೇಡ್ ಹುದ್ದೆಗೆ ಸಂಬಂಧಪಟ್ಟಂತೆ ಎಂ ಬಿ ಬಿ ಎಸ್ ಪಾಸ್ ಆಗಿರಬೇಕು ಸ್ನಾತಕೋತ್ತರ ಪದವಿಯನ್ನ ಕಂಪ್ಲೀಟ್ ಮಾಡಿರ್ಬೇಕು ಅತಿ ಹೆಚ್ಚು ಇಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತ ನೋಡಿ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಅವ್ ಯಕ್ಷಕ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಗರಿಷ್ಠ ವಯಸ್ಸು ಈ ಹುದ್ದೆಯ ಆಧಾರದ ಮೇಲೆ ನಿಮಗೆ ಗರಿಷ್ಠ ವಯಸ್ಸನ್ನ ಇಟ್ಟಿರ್ತಾರೆ ಇಲ್ಲಿ ನಲವತ್ತು ವರ್ಷ ತನಕ ಅವಕಾಶ ಇರತ್ತೆ ಆದರೆ ವಯಸ್ಸಿನ ಮಿತಿ ಕೂಡ ಸಡಿಲಿಕೆ ಇರೋದ್ರಿಂದ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಅದೇ ಒಂದು ಎಸ್ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ನೀವು ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ಒಂದು ಸಣ್ಣ ಕೆಲಸ ಮಾಡಬೇಕು ನಿಮ್ಮ ವಯಸ್ಸಿನ ಮಿತಿ ನಾಲ್ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಸ್ ಎಸ್ ಟಿ ಅಭ್ಯರ್ಥಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಅಂತ ಇರೋದಲ್ಲ ಉಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅದೇ ಒಂದು ಎಲ್ಲ ಇತರ ವರ್ಗದವರಿಗೆ ಇಪ್ಪತ್ತೈದು ರೂಪಾಯಿ ತನಕ ನೀವು ಅರ್ಜಿ ಶುಲ್ಕ ಪಾವತಿಸಬೇಕಾಗತ್ತೆ ಅದು ಆನ್ಲೈನ್ ಮುಖಾಂತರ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಇದಕ್ಕೆ ಲಿಖಿತ ಪರೀಕ್ಷೆ ಆಯ್ಕೆ ಮುಖ್ಯವಾದದ್ದು ಲಿಖಿತ ಪರೀಕ್ಷೆ ಇದಾದ್ಮೇಲೆ ನಿಮಗೆ ಸಂದರ್ಶನ ಮುಖಾಂತರಗೆ ನೇರವಾಗಿ ಡಾಕ್ಯುಮೆಂಟ್ ಸರ್ಫನ್ ಮಾಡಿಕೊಂಡು ಆಯ್ಕೆನ ಮಾಡ್ಲಾಗತ್ತೆ ಇನ್ನು ಕೊನೆಯ ಕಂಡೀಷನು ಪ್ರಮುಖ ದಿನಾಂಕಗಳು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸೆ ಮತ್ತು ಇದಕ್ಕೆ ಅರ್ಜಿಯನ್ನ ಮುದ್ರಿಸಲು ಕೊನೆಯ ದಿನಾಂಕ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ತನಕ ಈ ಒಂದು ಪತ್ರಿಕೆಯನ್ನು ಮುದ್ರಿಸಬಹುದು ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ತುಂಬಾ ಜನ ಅಭ್ಯರ್ಥಿ ಕನಸಾಗಿರತ್ತೆ ನಾನು ಕೂಡ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಪಾಸ್ ಆಗಬೇಕು ಲಿಖಿತ ಪರೀಕ್ಷೆ ಬರೀಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಆದಷ್ಟು ಅರ್ಜಿಯನ್ನು